ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನ ಸಿಂಪ್ಲಿಫಿಕೇಷನ್ ಸೆಟ್ 4 5 ಕ್ವಶ್ಚನ್ಗಳನ್ನು ಸಾಲ್ವ್ ಮಾಡಲಿದ್ದೇನೆ. ಹಾಗಾದರೆ ಬನ್ನಿ. ಮೊದಲನೇ ಕ್ವಶ್ಚನ್, ಇಫ್ 1/6 ಆಫ್ 92% ಆಫ್ 1 fraction of 1/23 of 650 is equal to 85 plus question mark. ಮೊದಲನೇದಾಗಿ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. 1/23 ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 23 1 + 23 ಇದನ್ನು ಪ್ಲಸ್ 1/24 / 23. ಎಕ್ಸಾಂಪಲ್ಗೆ ಇನ್ನೊಂದು ನೋಡೋದಾದರೆ 5 3/8 ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನು ಪ್ಲಸ್ ಮಾಡ್ಕೊಳ್ಳಿ. 8 40 + 3 43 / 8. ಈಗ ಮೇನ್ ಪ್ರಾಬ್ಲಮ್ ಬರೋಣ. 1/6 ಹಾಗೆ ಬರ್ಕೊಳ್ಳಿ, ಮಲ್ಟಿಪ್ಲೈ ಬೈ 92% ಇದೆ, 9 2/100 ಆಫ್ ಅಂದರೆ ಮಲ್ಟಿಪ್ಲೈ, 24 / 23 ಆಫ್ 650 ಇಸ್ ಈಕ್ವಲ್ ಟು 85 + x. ಇಪ್ಪತ್ತ್ಮೂರು ಒಂದಲೇ, 23 4 4 ಒಂದಲೇ, 4 25 25 ಒಂದಲೇ, 25 2 50 15 ಉಳಿತು, 25 6 150 6 ಒಂದಲೇ, 6 4 24. ಈಗ ಉಳಿದಿರೋದೇನು, 4 × 26 24 ಗುಣಿಸಿದಾಗ 4 6 24 2 4 8 2 10 104 ಈಸ್ ಈಕ್ವಲ್ಸ್ ಟು 85 + x. ಇದನ್ನು 85 ಲೆಫ್ಟ್ ಎಂಡಿಗೆ ತೊಗೊಂಬಂದರೆ 85 104 ಮೈನಸ್ ಮಾಡಿದರೆ 19 ಬರುತ್ತೆ. 19 = x. ಎಕ್ಸ್ನ ಆನ್ಸರ್ 19. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, 92 × 576 / 2√1296 is equals to x³. ಮೊದಲೇದಾಗಿ ಬಿಡಿಸ್ಕೊಂಬನ್ನಿ, 92 × 576 / 1296 ಸ್ಕ್ವೇರ್ ರೂಟ್ ವ್ಯಾಲ್ಯೂ 36 ಆಗಿರುತ್ತೆ. ಸ್ಕ್ವೇರ್ ರೂಟ್ ಬಿಡಿಸೋದು ನಾನು ನಿನ್ನೆ ಹೇಳಿದ್ದೀನಿ, 36 ಆಗಿರುತ್ತೆ. 36 2 = 72 / 72 ಈಸ್ ಈಕ್ವಲ್ಸ್ ಟು x³ + √49 ಅಂದರೆ 7. ಎಪ್ಪತ್ತೆರಡು ಬಂದಲೇ, 72 8 ಇದಕ್ಕೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಇಲ್ಲಿಕ್ಕಂದರೆ ಇವೆರಡನ್ನು ನೀವು ಮೊದಲು ಮಲ್ಟಿಪ್ಲೈ ಮಾಡಿಕೊಂಡು ನಂತರ ಬೇಕಾದರೆ ನೀವು ಇವೆರಡು ಡಿಜಿಟ್ನ ಬೇಕಾದ್ರೆ ಮೊದಲು ಮಲ್ಟಿಪ್ಲೈ ಮಾಡ್ಕೋಬೋದು. ಮಾಡಿಕೊಂಡು ಬಂದಂಥ ಆನ್ಸರ್ 72 ಡಿವೈಡ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ 72 1 / 72 8 ಡೈರೆಕ್ಟಾಗಿ ಹೋಗುತ್ತೆ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 8 × 92 8 2 = 16 8 9 = 72 1 = 73 ಈಸ್ ಈಕ್ವಲ್ಸ್ ಟು x³ + 7. 7 ಈ ಸೈಡ್ ತೊಗೊಳ್ಬಂದಾಗ ಮೈನಸ್ ಆಗುತ್ತೆ. 736 7 ಹೋದರೆ 729 729 = x³. ಈ ಕ್ಯೂಬ್ ಹೋಗಬೇಕಾದ್ರೆ ಕ್ಯೂಬ್ ರೂಟನ್ನು ಹಾಕ್ಕೊಳ್ಳಿ. ಎರಡು ಸೈಡಿಂದು ಕ್ಯೂಬ್ ರೂಟನ್ನು ಹಾಕ್ಕೊಳ್ಳಿ.
ಕ್ಯೂಬ್ ರೂಟ್ನ ಹಾಕ್ಕೊಂಡ್ರೆ ಈ ಕ್ಯೂಬ್ ಈ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 729 ಇಲ್ಲಿ ಎಕ್ಸ್ ಉಳಿತು, 729 ಕ್ಯೂಬ್ ರೂಟ್ 9 ಆಗಿರುತ್ತೆ. ಹಾಗಾಗಿ ಇದರ ಆನ್ಸರ್ 9. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಇದನ್ನು ಸಾಲ್ವ್ ಮಾಡೋದು ಆಗಲೇ ಹೇಳ್ಕೊಟ್ಟೆ ಹೇಗೆ ಅಂತ, ಇದರ ಪ್ರಕಾರ ಬಿಡಿಸ್ಕೊಂತ ಮಾಡ್ಕೊಳ್ತಾ ಹೋಗೋಣ. 4312 ಪ್ಲಸ್ 1 13 ಡಿವೈಡೆಡ್ ಬೈ 4 ಪ್ಲಸ್ 2415 ಡಿವೈಡೆಡ್ ಬೈ 2 ಮೈನಸ್ 6165 11 ಡಿವೈಡೆಡ್ ಬೈ 6 ಪ್ಲಸ್ ಈ ಫ್ರ್ಯಾಕ್ಷನ್, ಈ ಪೂರ್ತಿ ಫ್ರ್ಯಾಕ್ಷನ್ ವ್ಯಾಲ್ಯೂನ ಲೆಫ್ಟಿಗೆ ತೊಗೊಂಬಳ್ಳಿ. ಆಗ 12 ಪ್ಲಸ್ 5 17 ಡಿವೈಡ್ ಬೈ 12 ಲೆಫ್ಟಿಗೆ ಬಂದಾಗ ಮೈನಸ್ ಆಗುತ್ತೆ. 17 ಡಿವೈಡೆಡ್ ಬೈ 12 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 12. 13 ಪ್ಲಸ್ 15 17 ಮೈನಸ್ 28 13 ಎಲ್ಲದ್ದು ಮೊದಲು ಎಲ್ ಸಿ ಎಂ ತಗೊಳ್ಳಿ. 12 6 2 4 ಇದರ ಎಲ್ ಸಿ ಎಂ 12 ಆಗುತ್ತೆ. ಹಾಗಾದರೆ 4 3 12 13 3 39 ಪ್ಲಸ್ 2 6 12 6 5 30 ಮೈನಸ್ 6 7 12 11 2 22 ಮೈನಸ್ 12 1 12 17 ಆಯಿತು. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 10 39 60 69 ಆಯಿತು. ಮೈನಸ್ ಮೈನಸ್ ಇದನ್ನು ಕೂಡಿಸ್ಕೊಳ್ಳಿ. 22 ಮೈನಸ್ 22 ಮೈನಸ್ 17 ಮೈನಸ್ 39 69 39 ಹೋದರೆ 30 ಉಳಿತೆ. 30 ಡಿವೈಡ್ ಬೈ 12 ಈಸ್ ಈಕ್ವಲ್ ಟು ಎಕ್ಸ್ ಬೈ 10. 30 ಡಿವೈಡ್ ಬೈ 12 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಬೈ 10. 3 4 12 3 10 30 ಇವನ್ನ ಈ ಸೈಡ್ ತೊಗೊಂಬಂದರೆ 10 × 10 ಆಗುತ್ತೆ. 100 ÷ 4 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. 100 ÷ 4 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. 25 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕ್ಕೊಂಡ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಹಾಕ್ಕೊಳ್ಳಿ. ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಎಕ್ಸ್ ಇದ್ರ ಸ್ಕ್ವೇರ್ ರೂಟ್ 25 ಸ್ಕ್ವೇರ್ ರೂಟ್ ವ್ಯಾಲ್ಯೂ 5. ಎಕ್ಸ್ ಈಸ್ ಈಕ್ವಲ್ಸ್ ಟು 5. ಇದರ ಆನ್ಸರ್ 5. ಈಗ 3 4 ಪ್ರಶ್ನೆಗೆ ಹೋಗೋಣ. ಮೊದಲನೇದಾಗಿ ಈ ರೂಟ್ 8 ಬಿಡಿಸೋದು ಹೇಗಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ ರೂಟ್ 8 ಇದನ್ನು ಹೇಗೆ ಮಾಡ್ಬೇಕಂದ್ರೆ, ಈಗ ಇದನ್ನು ಯಾವ ರೀತಿಯಾಗಿ ಹುಡ್ಕೋಬೇಕಂದ್ರೆ, ಆ ಸ್ಕ್ವೇರ್ ವ್ಯಾಲ್ಯೂ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಬರೋ ಹಾಗೆ ಹುಡ್ಕೋಬೇಕು. ಅದು ಹೇಗೆಂದರೆ 4 2 8 √4 × √2 ಈಗ ಸಪ್ರೇಟಾಗಿ ಮಾಡ್ಕೊಳ್ಳಿ. √4 ಆನ್ಸರ್ ನಮ್ಗೆ ಗೊತ್ತಿದೆ, 2 ಸ್ಕ್ವೇರ್ ರೂಟ್ ಆಫ್ 4 ಆನ್ಸರ್ ಇಸ್ ಈಕ್ವಲ್ ಟು 2 × √2 ಈ ರೀತಿ ಆನ್ಸರ್ ಬರುತ್ತೆ 2 √2. ಈಗ √8 ವ್ಯಾಲ್ಯೂ 2 √8 ವ್ಯಾಲ್ಯೂ 2 √2 × √8 2 √2. ಇದಕ್ಕೆ ಮತ್ತೆ ವಾಪಸ್ 1/2 ಒಂದು ಸ್ಕ್ವೇರ್ ರೂಟ್ ಇದೆ. ಇದನ್ನು ಹೇಗೆ ಮಾಡ್ಕೊಳ್ಳೋದಪ್ಪ ಅಂದರೆ, 2 × 2 = 4 ಆಗುತ್ತೆ. √2 × √2 2 ಆಗುತ್ತೆ. ಮತ್ತೆ ವಾಪಸ್ ಸ್ಕ್ವೇರ್ ರೂಟ್. ಈಗ ಇದರದು 4 ಸ್ಕ್ವೇರ್ ರೂಟ್ದು 2
ರೂಟ್ ಟು ಸ್ಕ್ವೇರ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ 12 ಇಲ್ಲ, ಹಾಗಾಗಿ ಇಟ್ಕೊಳ್ಳಿ 2√2 ಅಂದರೆ ಇದ್ರ ಟೋಟಲ್ ಇದ್ರ ಟೋಟಲ್ ಆನ್ಸರ್ ಟೂ ರೂಟ್ 2 ಬರುತ್ತೆ. ಇದರ ಟೋಟಲ್ ಆನ್ಸರ್ ಪ್ಲಸ್ 9 ಸ್ಕ್ವೇರ್ ರೂಟ್ ವ್ಯಾಲ್ಯೂ 3 ಈಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 2√2 ಆಗಲೇ 2√8 ಕಳಿಸಿದ್ದೆ ಮೈನಸ್ 340. ಈಗ ಪ್ಲಸ್ 2√2 ಇಲ್ಲೂ ಪ್ಲಸ್ 2√2 ಇದೆ, ಇದನ್ನ ಈ ಸೈಡ್ ತೊಗೊಂಡು ಬಂದರೆ ಮೈನಸ್ 2√2 ಆಗುತ್ತೆ. ಆಗ ಈ 2√2 ಈ 2√2 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನು ಎಕ್ಸ್ ಸ್ಕ್ವೇರ್ ಮೈನಸ್ 340 ಪ್ಲಸ್ 340 ಈ ಸೈಡ್ ತೊಗೊಂಡ್ಬನ್ನಿ. ಆಗ ಉಳಿಯೋದು 340 ಪ್ಲಸ್ 343 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್. ಎರಡು ಕಡೆ ಕ್ಯೂಬ್ ರೂಟ್ ಹಾಕ್ಕೊಳ್ಳಿ, ಎರಡು ಕಡೆ ಕ್ಯೂಬ್ ರೂಟ್ ಹಾಕ್ಕೊಂಡ್ರೆ ಈ ಕ್ಯೂಬ್ ರೂಟ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. 343 ಕ್ಯೂಬ್ ರೂಟ್ ವ್ಯಾಲ್ಯೂ ಆನ್ಸರ್ 743. ಎಕ್ಸ್ ಈಸ್ ಈಕ್ವಲ್ ಟು 7. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಮೊದಲಕ್ಕೆ ಈ ಟೈಪ್ನ ಕ್ವಶನ್ಗಳಲ್ಲಿ ಕೊನೆಯದಾಗಿ ಕ್ವಶನ್ ನೀಡಿರುವುದರಲ್ಲಿ ಬೇಸ್ ವ್ಯಾಲ್ಯೂ ಏನಿದೆ ಅಂತ ಚೆಕ್ ಮಾಡ್ಕೋಬೇಕು. 3/6 ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಬೇಸ್ ವ್ಯಾಲ್ಯೂ 6 ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬನ್ನಿ ಹೇಗಂತ ತಿಳ್ಕೊಳ್ಳೋಣ. ಈಗ 15 × 0.40 ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಪಾಯಿಂಟ್ನಿಂದ ಮಲ್ಟಿಪ್ಲೈ ಮಾಡಲು ಕಷ್ಟವೆನಿಸಿದರೆ ಪಾಯಿಂಟನ್ನು ಮೊದಲು ತೆಗೆದುಹಾಕಿ ಹಾಗೆ 40 ಎಂದು ನೆನಪಿಟ್ಕೊಂಡು ಮಲ್ಟಿಪ್ಲೈ ಮಾಡಿ. ಹಾಗೆ ಅಂದ್ಕೊಂಡು ಮಲ್ಟಿಪ್ಲೈ ಮಾಡಿ 15 × 4 = 60. 40 ಮಾಡಬೇಕಿತ್ತು 0 = 600. ಪಾಯಿಂಟ್ ಎರಡು ಸ್ಥಾನಗಳು ಬಿಟ್ಟು ಪಾಯಿಂಟ್ ಇತ್ತು ಪಾಯಿಂಟ್. ಈಗ ಎಷ್ಟು ಉಳಿತು? 6 ಅಷ್ಟೇ ಉಳಿತು. 6/4 ಡಿವೈಡೆಡ್ ಬೈ, ಇದನ್ನು ಮತ್ತೆ ಹೇಳ್ತೀನಿ ತಡೀರಿ, 3 0 ಹೋಯಿತು, 3 × 9 = 3 × 18 = 36/4 ಅಂದರೆ ಇದು 36/6. ನೆಕ್ಸ್ಟ್ ಆ್ಯಪಲ್ಲಿ ಹೇಳ್ತಾರೆ 27/8 8/56 8/16 = 5 = 21 216/4 6/4 ಡಿವೈಡ್, ಇದು ಸ್ಕ್ವೇರ್ ವ್ಯಾಲ್ಯೂ ಅಂದರೆ 6/4 ಡಿವೈಡೆಡ್ ಬೈ ಇದು 6/2 ಆಗುತ್ತೆ. 6/2 ಅಂತಂದರೆ 4/8 ಮಲ್ಟಿಪ್ಲೈಡ್ ಬೈ ಇದು 6³. ಕ್ಯೂಬ್ ಅಂದರೆ ಇಲ್ಲಿ 3 ಉಳಿಯುತ್ತೆ, 3 × 4 = 12. ಈ ರೀತಿ ವ್ಯಾಲ್ಯೂಗಳಲ್ಲಿ ನಾವು ಡಿವೈಡ್ ಬಂದಾಗ ಮೈನಸ್ ಮಾಡಬೇಕು, ಮಲ್ಟಿಪ್ಲೈ ಬಂದಾಗ ಪ್ಲಸ್ ಮಾಡಬೇಕು. ಇದನ್ನು ಈ ರೀತಿಯಾಗಿ ಸಹ ಬರ್ಕೋಬೋದು. 6/4 − 8 + 6 6 × 4 = 10. 10 × 8 ಹೋದರೆ 6/2. ಈಗ ಎಷ್ಟು ಉಳಿತದು? 6/2 = 6/x + 5. 2 = x + 5. x = 5 − 2 ಅಂದರೆ 3. x = 3. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಇಂತಹ ವಿಡಿಯೋಗಳು ಇನ್ನೂ ಬೇಕೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.